ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಿರುವ ಮಾಹಿತಿ ಯಾವುದಪ್ಪ ಅಂತಂದ್ರೆ ವಿದ್ಯಾರ್ಥಿಗಳಿಗೆ ಇದೊಂದು ಗುಡ್ ನ್ಯೂಸ್. ಹೌದು ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ವಿದ್ಯಾರ್ಥಿಗಳಿಗೆ ಸರ್ಕಾರದ ಹೊಸ ಸ್ಕಾಲರ್ಶಿಪ್ ಸ್ಕೀಮ್ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತಿದ್ದೀನಿ. ಫ್ರೆಂಡ್ಸ್, ಇಲ್ಲಿ ನೋಡ್ತಿರ್ಬೋದು ನ್ಯಾಷನಲ್ ಮೀನ್ಸ್ ಕಮ್ ಮೆರಿಟ್ ಸ್ಕಾಲರ್ಶಿಪ್ ಅಂತ, ಅಥವಾ NMMSS ಸ್ಕಾಲರ್ಶಿಪ್ ಅಂತ ಅರ್ಥ. ಅಂದ್ರೆ ಇದನ್ನ ಸರ್ಕಾರನೇ ಜಾರಿಗೆ ತಂದಿರುವಂತ ಸ್ಕಾಲರ್ಶಿಪ್ ಸ್ಕೀಮ್ ಆಗಿರೋದ್ರಿಂದ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಇದರ ಲಾಭವನ್ನ ಪಡೆಯೋದಕ್ಕೆ ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಅಂದ್ರೆ ಇಲ್ಲಿ ಸರ್ಕಾರ ಜಾರಿಗೆ ತಂದಿರುವಂತ ನ್ಯಾಷನಲ್ ಮೀನ್ಸ್ ಕಮ್ ಮೆರಿಟ್ ಸ್ಕಾಲರ್ಶಿಪ್ ಗೆ ಅರ್ಜಿಯನ್ನ ವಿದ್ಯಾರ್ಥಿಗಳು ಸಲ್ಲಿಸೋದ್ರಿಂದ ಪ್ರತಿ ವರ್ಷ 12,000 ರೂಪಾಯಿ ಉಚಿತವಾದಂತಹ ಸ್ಕಾಲರ್ಶಿಪ್ ಅನ್ನ ನೀವು ಪಡಿಬಹುದು. ಹಾಗಾದ್ರೆ ಬನ್ನಿ ಫ್ರೆಂಡ್ಸ್, ಇದಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ. ಅಂದ್ರೆ ಈ ಒಂದು ಸರ್ಕಾರ ಜಾರಿಗೆ ತಂದಿರುವಂತಹ ನ್ಯಾಷನಲ್ ಮೀನ್ಸ್ ಕಮ್ ಮೆರಿಟ್ ಸ್ಕಾಲರ್ಶಿಪ್ ಗೆ ಯಾವ ವಿದ್ಯಾರ್ಥಿಗಳು ಅರ್ಜಿಯನ್ನ ಸಲ್ಲಿಸಬಹುದು, ಮತ್ತೆ ಯಾವ ವಿದ್ಯಾರ್ಥಿಗಳಿಗೆ ಉಚಿತವಾಗಿ 1 ವರ್ಷಕ್ಕೆ 12,000 ರೂಪಾಯಿ ಸ್ಕಾಲರ್ಶಿಪ್ ಅನ್ನ ನೀಡಲಾಗುತ್ತೆ, ಮತ್ತೆ ವಿದ್ಯಾರ್ಥಿಗಳು ಈ ಸ್ಕಾಲರ್ಶಿಪ್ ಗೆ ಅರ್ಜಿಯನ್ನ ಸಲ್ಲಿಸಬೇಕಾದ್ರೆ ಏನೇನ್ ಎಲಿಜಿಬಿಲಿಟಿ ಅಥವಾ ಅರ್ಹತೆಗಳನ್ನ ಹೊಂದಿರಬೇಕು, ಮತ್ತೆ ಆನ್ಲೈನ್ ನಲ್ಲಿ ಈ ಸ್ಕಾಲರ್ಶಿಪ್ ಗೆ ಅರ್ಜಿ ಸಲ್ಲಿಸೋದು ಹೇಗೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚಿತವಾಗಿ ನೀವು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಕೆಳಗಡೆ ರೆಡ್ ಬಟನ್ ಅಲ್ಲಿ ಸಬ್ಸ್ಕ್ರೈಬ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ, ನಂತರ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಆಲ್ ನೋಟಿಫಿಕೇಶನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಫ್ರೆಂಡ್ಸ್, ನಾವು ಮೊದಲಿಗೆ ಈ ಒಂದು ನ್ಯಾಷನಲ್ ಮೀನ್ಸ್ ಕಮ್ ಮೆರಿಟ್ ಸ್ಕಾಲರ್ಶಿಪ್ ಏನಿದೆ, ಸರ್ಕಾರ ಈ ಒಂದು ಸ್ಕಾಲರ್ಶಿಪ್ ಅನ್ನ ಹೇಗೆ ಜಾರಿಗೆ ತಂದಿದೆ, ಮತ್ತೆ ಯಾವ ವಿದ್ಯಾರ್ಥಿಗಳಿಗೆ ಈ ಸ್ಕಾಲರ್ಶಿಪ್ ಅನ್ನ ಕೊಡಲಾಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಮೊದಲಿಗೆ ಈ ಸ್ಕಾಲರ್ಶಿಪ್ಪಿನ ಉದ್ದೇಶ ಏನಪ್ಪಾ ಅಂತಂದ್ರೆ, ನಿಮಗೆ ಗೊತ್ತಿರ್ಬೋದು ಬಹಳಷ್ಟು ಮಂದಿ 8ನೇ ತರಗತಿ ಆದ್ಮೇಲೆ ಮುಂದಿನ ಹೈಯರ್ ಎಜುಕೇಶನ್ ಅನ್ನ ಮಾಡೋದಿಲ್ಲ, ಅಂದ್ರೆ 9, 10, 11, 12 ತರಗತಿಯನ್ನ ಓದ್ತಿರೋದಿಲ್ಲ. ಸೊ ಅಂದ್ರೆ ಆರ್ಥಿಕವಾಗಿ ಯಾರು ದುರ್ಬಲತೆಯನ್ನ ಹೊಂದಿರ್ತಾರೆ ಅಂತ ಒಂದು ಕುಟುಂಬದ ವಿದ್ಯಾರ್ಥಿಗಳಿಗಾಗಿ ಮುಂದಿನ ಎಜುಕೇಶನ್ಗೆ ಅನುಕೂಲ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ಅಂತ ವಿದ್ಯಾರ್ಥಿಗಳಿಗಾಗಿ ಈ ಒಂದು ಸ್ಕಾಲರ್ಶಿಪ್ ಸ್ಕೀಮ್ ಅನ್ನ ಜಾರಿಗೆ ತರಲಾಗಿದೆ. ಅಂದ್ರೆ ಇಲ್ಲಿ 8ನೇ ತರಗತಿ ಆದ್ಮೇಲೆ ಡ್ರಾಪ್ ಡೌನ್ ಮಾಡಬಾರ್ದು, ಅಂದ್ರೆ ಓದೋದನ್ನ ಬಿಡಬಾರ್ದು, ವಿದ್ಯಾರ್ಥಿಗಳು ಓದಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ನ್ಯಾಷನಲ್ ಮೀನ್ಸ್ ಕಮ್ ಮೆರಿಟ್ ಸ್ಕಾಲರ್ಶಿಪ್ ಅನ್ನ ಜಾರಿಗೆ ತಂದಿರುವಂಥದ್ದು. ಅಂದ್ರೆ ಇಲ್ಲಿ ನೋಡ್ತಿರ್ಬೋದು ನಿಮಗೆ ಯಾವ ವಿದ್ಯಾರ್ಥಿಗಳಿಗೆ ಇಲ್ಲಿ 12,000 ರೂಪಾಯಿ ಉಚಿತವಾದಂತಹ ಸ್ಕಾಲರ್ಶಿಪ್ ಅನ್ನ ವರ್ಷಕ್ಕೆ ನೀಡಲಾಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಕೊಡಲಾಗಿದೆ. ಅಂದ್ರೆ 9ನೇ ತರಗತಿ ಓದ್ತಿರುವಂತಹ ವಿದ್ಯಾರ್ಥಿಗಳಿಗೆ, 10ನೇ ತರಗತಿ ಓದ್ತಿರುವಂತಹ ವಿದ್ಯಾರ್ಥಿಗಳಿಗೆ, 11 ಮತ್ತೆ 12ನೇ ತರಗತಿ ಓದ್ತಿರುವ ವಿದ್ಯಾರ್ಥಿಗಳೇನಿರ್ತಾರೆ ಅವರಿಗೆ 1 ವರ್ಷಕ್ಕೆ 12,000 ರೂಪಾಯಿ ಉಚಿತವಾದಂತಹ ಸ್ಕಾಲರ್ಶಿಪ್ ಅನ್ನ ಈ ಒಂದು ಸ್ಕಾಲರ್ಶಿಪ್ ಮುಖಾಂತರ ನೀಡಲಾಗುತ್ತೆ. ಹೌದು ಫ್ರೆಂಡ್ಸ್, ಇದನ್ನ ನೀವು ಗಮನದಲ್ಲಿ ಇಟ್ಟು ಕೇಳಬೇಕು. ಅಂದ್ರೆ ಬಡ ವಿದ್ಯಾರ್ಥಿಗಳು ಯಾರಿರ್ತಾರೆ, 8ನೇ ತರಗತಿ ಆದ್ಮೇಲೆ ಫೈನಾನ್ಸಿಯಲಿ ಸ್ಟ್ರಾಂಗ್ ಇರೋದಿಲ್ಲ ಅಂತ ಒಂದು ವಿದ್ಯಾರ್ಥಿಗಳು 9, 10, 11, 12ನೇ ತರಗತಿಯನ್ನ ಮುಗಿಸೋದಕ್ಕೆ ಪ್ರತಿ ವರ್ಷ 12,000 ರೂಪಾಯಿವನ್ನ ಈ ಒಂದು ಸ್ಕಾಲರ್ಶಿಪ್ ಮುಖಾಂತರ ಉಚಿತವಾಗಿ ಸರ್ಕಾರ ನೀಡುತ್ತೆ. ಅಂದ್ರೆ ಸಿಂಪಲ್ ಆಗಿ 9ನೇ ತರಗತಿ, 10 ಮತ್ತೆ 11, 12ನೇ ತರಗತಿ ಓದ್ತಿರುವಂತಹ ವಿದ್ಯಾರ್ಥಿಗಳು ಈ ಸ್ಕಾಲರ್ಶಿಪ್ ಗೆ ಅರ್ಜಿಯನ್ನ ಸಲ್ಲಿಸಬಹುದು. ಹಾಗೂ ಅದೇ ರೀತಿಯಾಗಿ ವಿದ್ಯಾರ್ಥಿಗಳು ಈ ಒಂದು ನ್ಯಾಷನಲ್ ಮೀನ್ಸ್ ಕಮ್ ಮೆರಿಟ್ ಸ್ಕಾಲರ್ಶಿಪ್ ಗೆ ಅರ್ಜಿಯನ್ನ ಸಲ್ಲಿಸಬೇಕಾದ್ರೆ ಯಾವ್ಯಾವ ಅರ್ಹತೆಗಳನ್ನ ಹೊಂದಿರಬೇಕು ಅಥವಾ ಯಾವ್ಯಾವ ಎಲಿಜಿಬಿಲಿಟಿಯನ್ನ ಹೊಂದಿರಬೇಕು ಅನ್ನೋದನ್ನ ಒಂದೊಂದಾಗಿ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಮೊದಲನೇದಾಗಿ ಯಾವ ವಿದ್ಯಾರ್ಥಿ ಈ ಒಂದು ಸ್ಕಾಲರ್ಶಿಪ್ ಗೆ ಅರ್ಜಿಯನ್ನ ಸಲ್ಲಿಸುತ್ತಾನೆ, ಆ ಒಂದು ವಿದ್ಯಾರ್ಥಿಯ ಕುಟುಂಬದ ವಾರ್ಷಿಕ ವರಮಾನ 1.5 ಲಕ್ಷ ರೂಪಾಯಿ ಒಳಗಡೆ ಇರಬೇಕು. ಇನ್ನು ಇಲ್ಲಿ ಈ ಸ್ಕಾಲರ್ಶಿಪ್ ಗೆ ಅರ್ಜಿ ಸಲ್ಲಿಸುವಂತಹ ವಿದ್ಯಾರ್ಥಿಗಳಿಗೆ ರಾಜ್ಯ ಸರ್ಕಾರದ ಆಧಾರದ ಮೇಲೆ ಮೀಸಲಾತಿ ಕೂಡ ಇರುತ್ತೆ. ಇನ್ನು ಈ ಸ್ಕಾಲರ್ಶಿಪ್ ಗೆ ಅರ್ಜಿ ಸಲ್ಲಿಸುವಂತಹ ವಿದ್ಯಾರ್ಥಿ ಏನಿರ್ತಾನೆ, 7ನೇ ತರಗತಿಯಲ್ಲಿ 55% ಅಂಕಗಳನ್ನ ಕಂಪಲ್ಸರಿ ಪಡೆದಿರಬೇಕಾಗುತ್ತೆ. ಇನ್ನು ನೀವು SC ST ಕ್ಯಾಟಗರಿಯವರಾಗಿದ್ರೆ 5% ಕಮ್ಮಿ ಪರ್ಸೆಂಟೇಜ್ ಅನ್ನ ಪಡೆದಿದ್ರು ಕೂಡ ಸಾಕಾಗುತ್ತೆ. ಅಂದ್ರೆ ಸಾಮಾನ್ಯ ವರ್ಗದವರು 7ನೇ ತರಗತಿಯಲ್ಲಿ 55% ಅಂಕಗಳನ್ನ ಪಡೆದಿದ್ರೆ, SC ST ವರ್ಗದ ವಿದ್ಯಾರ್ಥಿಗಳು 50% ಅಂಕಗಳನ್ನ 7ನೇ ತರಗತಿಯಲ್ಲಿ ಪಡೆದಿರಬೇಕಾಗುತ್ತೆ. ಇನ್ನು ಅದ್ರ ಜೊತೆಗೆ ಇಲ್ಲಿ ನೋಡ್ತಿರ್ಬೋದು ವಿದ್ಯಾರ್ಥಿಯು ಸರ್ಕಾರ ಅಥವಾ ಸರ್ಕಾರದಲ್ಲಿ ಸಾಮಾನ್ಯ ವಿದ್ಯಾರ್ಥಿಯಾಗಿ ಓದ್ತಿರ್ಬೇಕು. ಅಂದ್ರೆ ಅನುದಾನಿತ ಮತ್ತು ಸ್ಥಳೀಯ ಸಂಸ್ಥೆಗಳ ಶಾಲೆಗಳಾಗಿರ್ಬೋದು, ಮತ್ತೆ NVS, KVS ಮತ್ತೆ ವಸತಿ ಶಾಲೆಯ ವಿದ್ಯಾರ್ಥಿಗಳು ಏನಿರ್ತಾರೆ, ಇಂಥವರು ಅರ್ಜಿಯನ್ನ ಸಲ್ಲಿಸೋಕೆ ಬರೋದಿಲ್ಲ. ಇಷ್ಟು ಅರ್ಹತೆಗಳನ್ನ ಅಥವಾ ಎಲಿಜಿಬಿಲಿಟಿಯನ್ನ ವಿದ್ಯಾರ್ಥಿಗಳು ಹೊಂದಿದ್ರೆ ಅವರು ಈ ಸ್ಕಾಲರ್ಶಿಪ್ ಗೆ ಅರ್ಜಿಯನ್ನ ಸಲ್ಲಿಸಬಹುದು. ನಂತರ ಕೊನೆಯದಾಗಿ ವಿದ್ಯಾರ್ಥಿಗಳೇನಿರ್ತಾರೆ ಈ ಒಂದು ನ್ಯಾಷನಲ್ ಮೀನ್ಸ್ ಕಮ್ ಮೆರಿಟ್ ಸ್ಕಾಲರ್ಶಿಪ್ ಗೆ ಅರ್ಜಿಯನ್ನ ಆನ್ಲೈನ್ ನಲ್ಲಿ ಯಾವ ರೀತಿ ಸಲ್ಲಿಸಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಅಂದ್ರೆ NSP ಪೋರ್ಟಲ್ ಏನಿದೆ, ಆ ಒಂದು ಪೋರ್ಟಲ್ ಅನ್ನ ನಾವು ಓಪನ್ ಮಾಡ್ಕೊಬೇಕು. ಈ ಒಂದು ಸ್ಕಾಲರ್ಶಿಪ್ ಗೆ ಸಂಬಂಧಪಟ್ಟಂತ ಆಫೀಸಿಯಲ್ ವೆಬ್ಸೈಟ್ ಲಿಂಕ್ ಅನ್ನ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ. ಡೈರೆಕ್ಟ್ ಆಗಿ ಅಲ್ಲಿಂದ ಓಪನ್ ಮಾಡ್ಕೊಂಡು ಈ ಒಂದು ನ್ಯಾಷನಲ್ ಮೀನ್ಸ್ ಕಮ್ ಮೆರಿಟ್ ಸ್ಕಾಲರ್ಶಿಪ್ ಗೆ ಅರ್ಜಿಯನ್ನ ಸಲ್ಲಿಸಬಹುದು. ಅಂದ್ರೆ ಈ ಒಂದು ಅಫಿಷಿಯಲ್ ವೆಬ್ಸೈಟ್ ಅನ್ನ ಓಪನ್ ಮಾಡಿದ್ಮೇಲೆ NSP ಪೋರ್ಟಲ್ ನಲ್ಲಿ ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತೆ. ಅಂದ್ರೆ ಇಲ್ಲಿ ನೋಡ್ತಿರ್ಬೋದು ನ್ಯೂ ರಿಜಿಸ್ಟ್ರೇಷನ್ ಅಂತ ಕಂಡು ಬರುತ್ತೆ, ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ.
ಫ್ರೆಂಡ್ಸ್, ನಂತರ ಈ ರೀತಿಯಾಗಿ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದಕ್ಕೆ ಈ ರೀತಿಯಾದಂತಹ ಆಪ್ಷನ್ಗಳು ಬರುತ್ತೆ. ಇಲ್ಲಿ ಕೆಲವೊಂದು ಮಾಹಿತಿಗಳು ಇರುತ್ತೆ, ಓದಂಗಿದ್ರೆ ಓದ್ಕೊಳ್ಬಹುದು. ನಂತರ ಇಲ್ಲಿ ನಿಮ್ಗೆ ಕೆಳಗಡೆ ಬಂದ್ರೆ ಮೂರು ಬಾಕ್ಸ್ಗಳು ಬರುತ್ತೆ, ನಾನು ನಿಮ್ಗೆ ಇಲ್ಲಿ ತೋರಿಸ್ಕೊಡ್ತೀನಿ. ಈ ಅಗ್ರಿ ಬಾಕ್ಸ್ಗಳನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಜಸ್ಟ್ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿ ಫ್ರೆಂಡ್ಸ್. ನಂತರ ನಿಮ್ಗೆ ರಿಜಿಸ್ಟ್ರೇಷನ್ ಫಾರ್ಮ್ ಏನಿದೆ, ಫ್ರೆಶ್ ರಿಜಿಸ್ಟ್ರೇಷನ್ ನೋಡ್ತಿರ್ಬೋದು, ಇಲ್ಲಿ 2021-22 ಅಂತ ಬರುತ್ತೆ. ಇಲ್ಲಿ ನೀವು ಇದನ್ನ ಯಾವ ರೀತಿ ಫುಲ್ಫಿಲ್ ಮಾಡ್ಬೇಕನ್ನ ತಿಳಿಸ್ಕೊಡ್ತೀನಿ. ಸ್ಟೇಟ್ ಆಫ್ ಡೊಮಿನಿಕ್ ಅಂತ ಕೇಳುತ್ತೆ, ಇಲ್ಲಿ ನೋಡ್ತಿರ್ಬೋದು ನಿಮ್ಮ ಸ್ಟೇಟ್ ಯಾವುದು ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಸ್ಕಾಲರ್ಶಿಪ್ ಕ್ಯಾಟಗರಿ ಯಾವುದು ಅಂತ ಕೇಳುತ್ತೆ, ಪ್ರೀ ಮೆಟ್ರಿಕ್ ಮತ್ತೆ ಪೋಸ್ಟ್ ಮೆಟ್ರಿಕ್ ಅಂತ ಕೇಳುತ್ತೆ. ನೀವು ಏನು 8ನೇ ತರಗತಿ ಆಗೋದ್ರಿಂದ 8ನೇ ತರಗತಿ ಮೇಲೆ ಇರುವಂತಹ ವಿದ್ಯಾರ್ಥಿಗಳಿಗೆ ಅರ್ಜಿ ಸಲ್ಲಿಸೋದ್ರಿಂದ ಇಲ್ಲಿ ಪ್ರೀ ಮೆಟ್ರಿಕ್ ಅಂತ ಇದೆಯಲ್ಲ, ಇದನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕು. ನಂತರ ಸ್ಟೂಡೆಂಟ್ ನೇಮ್ ಅನ್ನ ಹಾಕ್ಬೇಕು, ಸ್ಕೀಮ್ ಟೈಪ್ ಅಂತ ಕೇಳುತ್ತೆ, ಇಲ್ಲಿ ನೋಡ್ತಿರ್ಬೋದು ಸ್ಕಾಲರ್ಶಿಪ್ ಸ್ಕೀಮ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ನ ಹಾಕ್ಬೇಕು, ನಂತರ ನೀವು ಮೇಲ್ ಆ ಫಿಮೇಲ್ ಅನ್ನೋದನ್ನ ಹಾಕ್ಬೇಕಾಗುತ್ತೆ. ನಂತರ ಮೊಬೈಲ್ ನಂಬರು, ಕೆಂಪು ಸ್ಟಾರ್ ಇರುವಂತಹ ಕಾಲಮ್ಗಳನ್ನ ಫುಲ್ಫಿಲ್ ಮಾಡಿದ್ರೆ ಸಾಕು ನೀವು. ನಂತರ ನಿಮ್ಮ ಬ್ಯಾಂಕಿನ IFSC ಕೋಡ್ ನಂಬರ್ನ ಹಾಕ್ಬೇಕು ಮತ್ತೆ ಬ್ಯಾಂಕ್ ಅಕೌಂಟ್ ನಂಬರ್ನ ಹಾಕ್ಬೇಕು. ಇಷ್ಟೆಲ್ಲ ಹಾಕಿದ ನಂತರ ಚೂಸ್ ಯುವರ್ ಆಪ್ಷನ್ ಅಂತ ಇಲ್ಲಿ ನೋಡ್ತಿರ್ಬೋದು ಡೀಟೇಲ್ಸ್ ಅಂತ ಇರುತ್ತೆ. ಇಲ್ಲಿ ನಿಮ್ಗೆ ಆಧಾರ್ ಕಾರ್ಡು, ಬ್ಯಾಂಕ್ ಪಾಸ್ಬುಕ್ ಇತ್ತಪ್ಪಂತಂದ್ರೆ ಯಾವ್ದಾದ್ರು ಒಂದನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡ ನಂತರ ಇಲ್ಲಿ ನೋಡ್ತಿರ್ಬೋದು ಕ್ಯಾಪ್ಚರ್ ಕೋಡ್ ಅಂತ ಕಾಣುತ್ತೆ, ರೈಟ್ ಸೈಡ್ಗೆ ಇರುವಂತಹ ಅಕ್ಷರಗಳನ್ನ ಲೆಫ್ಟ್ಗೆ ಹಾಕಿ ನೀವು ಏನ್ ಮಾಡ್ಬೇಕು, ರಿಜಿಸ್ಟರ್ ಅಂತ ಕ್ಲಿಕ್ ಮಾಡಿದ್ರೆ ನೀವು ಏನ್ ಮೊಬೈಲ್ ನಂಬರ್ ಕೊಟ್ಟಿರ್ತೀರಾ ಆ ಒಂದು ಮೊಬೈಲ್ ನಂಬರ್ಗೆ ಒಂದು OTP ಅನ್ನ ಕಳಿಸಲಾಗುತ್ತೆ. ಆ ಒಂದು OTP ಹಾಕಿ ವೆರಿಫೈ ಅಂತ ಕ್ಲಿಕ್ ಮಾಡಿದ್ರೆ ಸಾಕು, ನಿಮ್ಮ ಮೊಬೈಲ್ ನಂಬರ್ಗೆ ಒಂದು User ID ಮತ್ತೆ ಪಾಸ್ವರ್ಡ್ನ ಕಳಿಸಲಾಗುತ್ತೆ. ಅಂದ್ರೆ ರಿಜಿಸ್ಟ್ರೇಷನ್ ಸಕ್ಸಸ್ಫುಲಿ ಆಗುತ್ತೆ, User ID ಪಾಸ್ವರ್ಡ್ ಬರುತ್ತೆ. ಆ ಒಂದು User ID ಪಾಸ್ವರ್ಡ್ನ ಒಂದ್ ಕಡೆಗೆ ಬರೆದಿಟ್ಕೊಳ್ಬೇಕು. User ID ಪಾಸ್ವರ್ಡ್ನ ಬರೆದಿಟ್ಕೊಂಡ ಮೇಲೆ ಇಲ್ಲಿ ನೋಡ್ತಿರ್ಬೋದು ಮತ್ತೆ ಮೇನ್ ಪೇಜ್ಗೆ ನೀವು ಬರಬೇಕಾಗುತ್ತೆ. ಮೇನ್ ಪೇಜ್ ಅನ್ನ ಓಪನ್ ಮಾಡ್ಕೊಂಡು ಇಲ್ಲಿ ನ್ಯೂ ರಿಜಿಸ್ಟ್ರೇಷನ್ ಬಗ್ಗೆ ಲಾಗಿನ್ ಅಂತ ಕಾಣುತ್ತೆ, ನೋಡ್ತಿರ್ಬೋದು ಜಸ್ಟ್ ಲಾಗಿನ್ ಮೇಲೆ ನೀವು ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಇಲ್ಲಿ ಲಾಗಿನ್ ಅನ್ನ ಕಾಲಮ್ನಲ್ಲಿ ನೀವು 2021-22 ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡ ನಂತರ ಇಲ್ಲಿ ನೋಡ್ತಿರ್ಬೋದು ನಿಮಗೆ ಏನು ಅಪ್ಲಿಕೇಶನ್ ID ಮತ್ತೆ ಪಾಸ್ವರ್ಡ್ನ, ಒನ್ ಟೈಮ್ ಪಾಸ್ವರ್ಡ್ನ ನಿಮ್ಮ ಮೊಬೈಲ್ ನಂಬರ್ಗೆ ಕಳಿಸಲಾಗಿರುತ್ತೆ. ಆ ಒಂದು ಅಪ್ಲಿಕೇಶನ್ ID ಮತ್ತೆ ಪಾಸ್ವರ್ಡ್ನ ಹಾಕ್ಬೇಕು. ಹಾಗೆ ಇಲ್ಲಿ ಕ್ಯಾಪ್ಚರ್ ಕೋಡ್ ಅಂತ ರೈಟ್ ಸೈಡ್ಗೆ ಕೆಂಪು ಕಲರ್ ಅಕ್ಷರಲ್ಲಿ ಕಾಣುತ್ತೆ, ಅದನ್ನ ಬಾಕ್ಸ್ನಲ್ಲಿ ಹಾಕಿ ಜಸ್ಟ್ ಲಾಗಿನ್ ಅಂತ ಕ್ಲಿಕ್ ಮಾಡಬೇಕು. ಲಾಗಿನ್ ಅಂತ ಕ್ಲಿಕ್ ಮಾಡಿದ್ರೆ ಈ ಒಂದು ಪೇಜ್ ನಿಮಗೆ ಓಪನ್ ಆಗುತ್ತೆ. ಫ್ರೆಂಡ್ಸ್, ನಿಮಗೆ ಬಂದಂತ ಅಪ್ಲಿಕೇಶನ್ ನಂಬರು ಮತ್ತೆ ಒನ್ ಟೈಮ್ ಪಾಸ್ವರ್ಡ್ನ ಹಾಕಿ ಕ್ಲಿಕ್ ಮಾಡಿದಾಗ ನಿಮಗೆ ಮತ್ತೆ ನ್ಯೂ ಪಾಸ್ವರ್ಡ್ನ ಸೆಟ್ ಮಾಡ್ಕೊಳ್ಳಿ ಅಂತ ಬರುತ್ತೆ. ನಿಮಗೆ ಬೇಕಾದಂತ ನ್ಯೂ ಪಾಸ್ವರ್ಡ್ನ ನೀವು ಸೆಟ್ ಮಾಡ್ಕೊಳ್ಬೇಕು. ಸೆಟ್ ಮಾಡ್ಕೊಂಡ ನಂತರ ಲಾಗಿನ್ ಅಂತ ಮಾಡಿದ್ರೆ ನಿಮಗೆ ಮತ್ತೆ ಒಂದು ಹೊಸ ಪೇಜ್ ಓಪನ್ ಆಗುತ್ತೆ. ಫ್ರೆಂಡ್ಸ್, ಈ ಪೇಜ್ ಅನ್ನ ಲಾಗಿನ್ ಆದ್ಮೇಲೆ ಇಲ್ಲಿ ನೋಡ್ತಿರ್ಬೋದು ನಿಮ್ಮ ಅಪ್ಲಿಕೇಶನ್ ಐಡಿ ಕಂಡು ಬರುತ್ತೆ ಮತ್ತೆ ಸಂಪೂರ್ಣವಾದಂತಹ ಡೀಟೇಲ್ಸ್ ನಾವು ನೋಡ್ಬೋದು. ಇಲ್ಲಿ ಅಪ್ಲಿಕೇಶನ್ ವೆರಿಫೈ ಬೈ ಸ್ಕೂಲ್ ಇನ್ಸ್ಟಿಟ್ಯೂಟ್ ಅಂತ ಎಲ್ಲ ಸಂಪೂರ್ಣವಾದಂತಹ ಡೀಟೇಲ್ಸ್ ಕಂಡು ಬರುತ್ತೆ. ನೀವು ಇಲ್ಲಿ ಅಪ್ಲೈ ಯಾವ ರೀತಿ ಮಾಡ್ಬೇಕಂದ್ರೆ ಇಲ್ಲಿ ನೋಡ್ತಿರ್ಬೋದು ನಿಮಗೆ ಲೆಫ್ಟ್ಗೆ ಓಮು, ಅಪ್ಲಿಕೇಶನ್ ಫಾರ್ಮು, ಚೆಕ್ ಯುವರ್ ಸ್ಟೇಟಸ್ ಅಂತ ಸಂಪೂರ್ಣ ಮಾಹಿತಿ ಕಾಣ್ಬರುತ್ತೆ. ಇಲ್ಲಿ ಅಪ್ಲಿಕೇಶನ್ ಫಾರ್ಮ್ ಅಂತ ಲೆಫ್ಟ್ಗೆ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ನಂತರ ನಿಮಗೆ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸೋದು ಹೇಗೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಮೊದಲಿಗೆ ಜನರಲ್ ಇನ್ಫಾರ್ಮೇಶನ್ ಅಂತ ಕೇಳುತ್ತೆ, ನಿಮ್ಮ ಸ್ಟೇಟ್ ಯಾವುದು ಮತ್ತೆ ಸ್ಕಾಲರ್ಶಿಪ್ ಕ್ಯಾಟಗರಿ ನೀವು ಆಲ್ರೆಡಿ ಸೆಲೆಕ್ಟ್ ಮಾಡಿರ್ತೀರ, ನಿಮ್ಮ ಹೆಸರು, ಡೇಟ್ ಆಫ್ ಬರ್ತು, ಮೇಲ್ ಫಿಮೇಲ್ ಆಟೋಮೆಟಿಕಾಗಿ ಬಂದಿರುತ್ತೆ. ಇಲ್ಲಿ ನೀವು ಕೆಂಪು ಸ್ಟಾರ್ ಕಾಲಮ್ಗಳನ್ನ ಫುಲ್ಫಿಲ್ ಮಾಡಿದ್ರೆ ಸಾಕು ನಿಮಗೆ. ಇಲ್ಲಿ ರಿಲಿಜನ್ ಅಂತ ಕೇಳುತ್ತೆ, ನೀವು ಯಾವ ಧರ್ಮದವರು ಅಂತ ಸೆಲೆಕ್ಟ್ ಮಾಡ್ಕೊಳ್ಬೇಕು. ನಂತರ ಚೂಸ್ ಯುವರ್ ಕ್ಯಾಟಗರಿ ಅಂತ ಕೇಳುತ್ತೆ, ಯಾವ ಕ್ಯಾಟಗರಿ ಅವರು ನೀವು ಅನ್ನೋದನ್ನ ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ನಂತರ ನಿಮ್ಮ ತಂದೆ ತಾಯಿ ಹೆಸರು ಮತ್ತೆ ಆನ್ಯುವಲ್ ಫ್ಯಾಮಿಲಿ ಇನ್ಕಮ್ ಎಷ್ಟು ಅಂತ ಕೇಳುತ್ತೆ, ವಾರ್ಷಿಕ ವರ್ಮಾನ, ಅದನ್ನ ಹಾಕ್ಬೇಕು. ನಂತರ ಇಲ್ಲಿ ನೋಡ್ತಿರ್ಬೋದು ನಿಮಗೆ ಸ್ಕಾಲರ್ಶಿಪ್ ಯಾವ್ದು ಅಂತ ಕೇಳುತ್ತೆ, ಇಲ್ಲಿ ಅದನ್ನು ಕೂಡ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕು. ನಂತರ ಅಕಾಡೆಮಿಕ್ ಇಯರ್ ಅಂತ ಕೇಳುತ್ತೆ, ಇಲ್ಲಿ ನೋಡ್ತಿರ್ಬೋದು ಚೂಸ್ ಯುವರ್ ಆಪ್ಷನ್ ಅಂತ ಕೇಳುತ್ತೆ, ನಿಮ್ಮ ಇನ್ಸ್ಟಿಟ್ಯೂಟ್ ಯಾವ್ದು ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಆ ಇನ್ಸ್ಟಿಟ್ಯೂಟ್ ಯಾವ್ದಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ನಂತರ ಆಟೋಮೆಟಿಕ್ ಆಗಿ ಇಲ್ಲಿ ನಿಮಗೆ ಅಡ್ಮಿಷನ್ ಇಯರು, ರೋಲ್ ನಂಬರು ಅವೆಲ್ಲ ನಿಮಗೆ ಆಟೋಮೆಟಿಕ್ ಆಗಿ ಬರುತ್ತೆ. ಅಂದ್ರೆ ಇಲ್ಲಿ ನಿಮಗೆ ಕೆಂಪು ಸ್ಟಾರ್ ಇರುವಂತಹ ಕಾಲಮ್ಗಳನ್ನ ಫುಲ್ಫಿಲ್ ಮಾಡಿದ್ರೆ ಸಾಕು ನಿಮಗೆ. ಪ್ರೆಸೆಂಟ್ ಕ್ಲಾಸ್ ಡೇಟ್ ಅಂದ್ರೆ ನಿಮಗೆ ಇಲ್ಲಿ ನೋಡ್ತಿರ್ಬೋದು ಕ್ಲಾಸ್ ಸ್ಟಾರ್ಟ್ ಡೇಟ್ ಅಂದ್ರೆ ಈಗ ಪ್ರೆಸೆಂಟ್ ನಿಮಗೆ ಕ್ಲಾಸ್ ಯಾವಾಗಲಿಂದ ಸ್ಟಾರ್ಟ್ ಆಗುತ್ತೆ ಅನ್ನೋದನ್ನ ಹಾಕ್ಬೇಕು. ಮತ್ತೆ ರೆಗ್ಯುಲರಾ ಫುಲ್ ಟೈಮ್ ಎಜುಕೇಶನ್ ನಿಮ್ದು ಅನ್ನೋದನ್ನ ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕು. ನಂತರ ಇಲ್ಲಿ ನೋಡ್ತಿರ್ಬೋದು ಪ್ರೀವಿಯಸ್ ಪಾಸಿಂಗ್ ಇಯರ್, ಯಾವಾಗ ನಮಗೆ ಲಾಸ್ಟ್ ವರ್ಷ ಪಾಸ್ ಆಗಿದ್ರೆ ಅನ್ನೋದು ಕೇಳುತ್ತೆ, ಪರ್ಸೆಂಟೇಜ್ ಎಷ್ಟಾಗಿದೆ ಅನ್ನೋದು ಕೇಳುತ್ತೆ. ಅದು ಸಂಪೂರ್ಣವಾದಂತಹ ಡೀಟೇಲ್ಸ್ ನೀವು ಇಲ್ಲಿ ಹಾಕ್ಬೇಕು. ಕೆಂಪು ಸ್ಟಾರ್ ಇರುವಂತಹ ಕಾಲಮ್ಗಳನ್ನ ಫುಲ್ಫಿಲ್ ಮಾಡಿದ್ರೆ ಸಾಕು ನಿಮಗೆ. ಅದರ್ ಡೀಟೇಲ್ಸ್ ಅಂತ ಕೇಳುತ್ತೆ, ಇಲ್ಲಿ ನೋಡ್ತಿರ್ಬೋದು ಅದರ್ ಡೀಟೇಲ್ಸ್ ಅಲ್ಲಿ ಗಾರ್ಡಿಯನ್ ನೇಮು ಮತ್ತೆ ನೀವೇನಾದ್ರು ಹ್ಯಾಂಡಿಕ್ಯಾಪ್ SR ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಟೈಪ್ ಆಫ್ ಹ್ಯಾಂಡಿಕ್ಯಾಪ್, ಹ್ಯಾಂಡಿಕ್ಯಾಪ್ ಆಗಿದ್ರೆ ಯಾವ ತರ ಹ್ಯಾಂಡಿಕ್ಯಾಪು, ಎಷ್ಟು ಹ್ಯಾಂಡಿಕ್ಯಾಪ್ ಡಿಸಬಿಲಿಟಿ ಎಷ್ಟು ಪರ್ಸೆಂಟ್ ಇದೆ, ಈ ಒಂದು ಹ್ಯಾಂಡಿಕ್ಯಾಪ್ ಕಾರ್ಡ್ ನಲ್ಲಿ ಇವೆಲ್ಲ ಸಂಪೂರ್ಣವಾದಂತಹ ಮಾಹಿತಿ ಇರುತ್ತೆ, ಅದನ್ನ ನೀವು ಹಾಕ್ಬೇಕು. ನಂತರ ನೀವು ಮ್ಯಾರಿಡಾ, ಅನ್ಮ್ಯಾರಿಡಾ ಇಲ್ಲಿ ನೋಡ್ತಿರ್ಬೋದು ಅವೆಲ್ಲ ಕೇಳುತ್ತೆ. ಮತ್ತೆ ನಿಮಗೆ ಇವೆಲ್ಲ ಅಪ್ಲಿಕೇಶನ್ ನ ಫುಲ್ಫಿಲ್ ಮಾಡಿದ್ಮೇಲೆ ಇಲ್ಲಿ ನೋಡ್ತಿರ್ಬೋದು ಕೆಳಗಡೆ ಸೇವ್ ಅಂಡ್ ಕಂಟಿನ್ಯೂ ಅಂತ ಆಗಿ ಸಿಂಪಲ್ ಆಗಿ ಕ್ಲಿಕ್ ಮಾಡಬೇಕು. ಸೇವ್ ಅಂಡ್ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿದ್ರೆ ಈ ಒಂದು ಅಪ್ಲಿಕೇಶನ್ ಏನಿದೆ ಅಪ್ಲಿಕೇಶನ್ ಸಲ್ಸೋದು ಮುಗಿಯುತ್ತೆ, ಒಂದು
ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಸ್ಟೇಟಸ್ ಅನ್ನು ಚೆಕ್ ಮಾಡೋದಕ್ಕೆ ಅದು ಬರುತ್ತೆ. ನಂತರ ಇಲ್ಲಿ ಲೆಫ್ಟಿಗೆ ನೋಡ್ತಿರ್ಬೋದು ಚೆಕ್ ಯುವರ್ ಸ್ಟೇಟಸ್ ಅಂತ ಕಾಣುತ್ತೆ. ಇಲ್ಲಿ ನಿಮ್ಮ ಸ್ಟೇಟಸ್ ಅನ್ನು ಸ್ವಲ್ಪ ದಿನಗಳ ಆದ ನಂತರ ಚೆಕ್ ಮಾಡ್ಬೋದು. ಮತ್ತೆ ಪ್ರಿಂಟ್ ಯುವರ್ ಅಪ್ಲಿಕೇಶನ್ ಅಂತ ಇರುತ್ತೆ, ಅಪ್ಲಿಕೇಶನ್ ಪ್ರಿಂಟ್ ಪಡಿಬಹುದು, ಮತ್ತೆ ಪಾಸ್ವರ್ಡ್ನ ಚೇಂಜ್ ಮಾಡ್ಬೋದು. ಈ ರೀತಿಯಾದ ಎಲ್ಲ ರೀತಿಯ ಆಪ್ಷನ್ಗಳು ಇದರಲ್ಲಿ ನಮಗೆ ಕಂಡು ಬರುತ್ತೆ. ಅಂದರೆ ಅಪ್ಲಿಕೇಶನ್ ಸಲ್ಲಿಸೋದು ಆದಮೇಲೆ ನಿಮಗೆ ಆ ಒಂದು ಫೋನ್ ನಂಬರ್ ಅಂದರೆ ವೆರಿಫಿಕೇಶನ್ ಕಾಲ್ ಬರುತ್ತೆ. ಅಲ್ಲಿ ನಿಮಗೆ ಒಂದು ಪ್ರೀ ಎಕ್ಸಾಮ್ ಅಂದರೆ ಒಂದು ಪರೀಕ್ಷೆ ಇರುತ್ತೆ ಫ್ರೆಂಡ್ಸ್, ನಿಮಗೆ ಆ ಪರೀಕ್ಷೆ ಡೇಟ್ ಹೇಳ್ತಾರೆ. ಅಂಥ ದಿನ ಹೋಗಿ ಒಂದು ಎಕ್ಸಾಮ್ ಬರೆದು ಬರಬೇಕಾಗುತ್ತೆ. ತದನಂತರ ಆಯ್ಕೆ ಲಿಸ್ಟನ್ನು ರೆಡಿ ಮಾಡಿ ನಿಮಗೆ ಯಾರ್ಯಾರು ಆಯ್ಕೆ ಆಗಿದ್ದಾರೆ ಸ್ಕಾಲರ್ಶಿಪ್ಪನ್ನು ಪಡೆಯೋದಕ್ಕೆ ಅನ್ನೋದ್ರ ಕೂಡ ಸಂಪೂರ್ಣವಾದಂಥ ಡೀಟೇಲ್ಸ್ನ ನಿಮಗೆ ತಿಳಿಸಲಾಗುತ್ತೆ. ಈ ರೀತಿಯಾಗಿ ಮೀನ್ಸ್ ಕಮ್ ಮೆರಿಟ್ ಸ್ಕಾಲರ್ಶಿಪ್ಗೆ ಏನು ನ್ಯಾಷನಲ್ ಮೀನ್ಸ್ ಕಮ್ ಮೆರಿಟ್ ಸ್ಕಾಲರ್ಶಿಪ್ಗೆ ಅರ್ಜಿಯನ್ನು ಸಲ್ಲಿಸಿ ಪ್ರತಿ ವರ್ಷ 12,000 ರೂಪಾಯಿ ಉಚಿತವಾದಂಥ ಸ್ಕಾಲರ್ಶಿಪ್ಪನ್ನು ನೀವು ಪಡಿಬೋದು. ಫ್ರೆಂಡ್ಸ್, ಈ ವಿಡಿಯೋ ಈ ಮಾಹಿತಿ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿ, ತಪ್ಪದೆ ನಿಮ್ಮ ಸ್ನೇಹಿತರಿಗೆ ಬಂಧು ಮಿತ್ರರಿಗೆ ಕೂಡಲೇ ಈ ವಿಡಿಯೋನ ಶೇರ್ ಮಾಡಿ.